ನಮಸ್ತೆ, ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ನಾನು ಖುಷಿ. ಇದೀಗ ಮುಖ್ಯಾಂಶಗಳು. ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ಹಿನ್ನೆಲೆ ಇಂದು ಮುಂದುವರೆದಿರುವ ಅಧಿಕಾರಿಗಳ ಪರಿಶೀಲನೆ. ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಾಧ್ಯತೆ. ಸಚಿವ ಡಿಕೆ ಶಿವಕುಮಾರ್ ಮೇಲೆ ಐಟಿ ದಾಳಿ ಹಿನ್ನೆಲೆ ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ವಿರುದ್ಧ ಕುತಂತ್ರ. ಯಾದಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಡಿಕೆ ಶಿವಕುಮಾರ್ ಮೇಲೆ ಐಟಿ ದಾಳಿ ರಾಜಕೀಯ ಪ್ರೇರಿತ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ಸಜ್ಜು. ನಗರದಲ್ಲಿ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಕಚೇರಿ ನಿವಾಸಗಳ ಮೇಲೆ ನಡೆಸಿರುವ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ಇಂದು ಕೂಡ ಮುಂದುವರೆದಿದೆ. ಸದಾಶಿವ ನಗರದಲ್ಲಿರುವ ಅವರ ನಿವಾಸ, ಕನಕಾಪುರ, ಕೆಂಗೇರಿ, ರಾಮನಗರ, ಮೈಸೂರು, ಯಲಂಕ ಸೇರಿದಂತೆ 39 ಕಡೆ ನಿನ್ನೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದ ಐಟಿ ಅಧಿಕಾರಿಗಳು ಇಂದು ಅನೇಕ ಕಡೆ ದಾಳಿ ಮುಂದುವರೆಸಿದ್ದಾರೆ. ಐಟಿ ದಾಳಿ ವೇಳೆ ಮಹತ್ವದ ದಾಖಲೆಗಳು, ಅಪಾರ ಪ್ರಮಾಣದ ಹಣ, ಚಿನ್ನಾಭರಣ ಸಿಕ್ಕಿದ್ದು ಅವುಗಳನ್ನು ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಸದಾಶಿವನಗರದಲ್ಲಿ ನಿನ್ನೆ ತಡರಾತ್ರಿಯವರೆಗೂ ದಾಳಿ ಮುಂದುವರೆಸಿದ್ದ ಅಧಿಕಾರಿಗಳು ಅಲ್ಲೇ ವಾಸ್ತವ್ಯ ಹೂಡಿ ವಿಶ್ರಾಂತಿ ಪಡೆದು ಬೆಳಿಗ್ಗೆ 7 ಗಂಟೆಯಿಂದಲೇ ಮತ್ತೆ ದಾಳಿ ಆರಂಭಿಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಭಾರೀ ಪ್ರಮಾಣದ ಹಣ ದೊರೆತಿರುವ ಬಗ್ಗೆ ಐಟಿ ಅಧಿಕಾರಿಗಳು ಸ್ಪಷ್ಟನೆ ನೀಡಿಲ್ಲ. ಈ ನಡುವೆ 5 ಲಾಕರ್ಗಳಿವೆ ಎನ್ನಲಾಗಿದ್ದು 2 ಲಾಕರ್ಗಳನ್ನು ಓಪನ್ ಮಾಡಲಾಗಿದ್ದು ಉಳಿದ 3 ಲಾಕರ್ಗಳನ್ನು ಓಪನ್ ಮಾಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಕೀ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಲಾಕರ್ಗಳನ್ನು ಓಪನ್ ಮಾಡಲಾಗಿದೆ. ಮುಂಬೈನಲ್ಲಿ ಒಂದು ಫ್ಲ್ಯಾಟ್ ಇರುವುದು ಕೂಡ ಪತ್ತೆಯಾಗಿದ್ದು ದೆಹಲಿಯ ಸಫ್ತರ್ಜಂಗ್ ನಿವಾಸದಲ್ಲಿ ದಾಳಿ ವೇಳೆ ಅಪಾರ ಪ್ರಮಾಣದ ಹಣ ದೊರೆತಿದೆ ಎನ್ನಲಾಗಿದೆ. ಅಲ್ಲಿಗೂ ಡಿಕೆ ಶಿವಕುಮಾರ್ ಅವರನ್ನು ಕರೆದೊಯ್ಯುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. 300 ಹೆಚ್ಚು ತೆರಿಗೆ ಅಧಿಕಾರಿಗಳ ತಂಡ ಏಕಕಾಲದಲ್ಲಿ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್, ವಿಧಾನ ಪರಿಷತ್ ಸದಸ್ಯ ರವಿ, ಅಲ್ಲದೆ ಅವರ ಆಪ್ತರು, ಜ್ಯೋತಿಷಿಗಳ ಮನೆ ಮೇಲೂ ನಡೆದಿರುವ ದಾಳಿ ಇಂದು ಕೂಡ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರ ಮಕ್ಕಳನ್ನು ಶಾಲೆಗೆ ತೆರಳಲು ಅನುಮತಿ ನೀಡಲಾಗಿದ್ದು ಉಳಿದಂತೆ ಒಳಗಿದ್ದವರು ಯಾರನ್ನೂ ಹೊರಗೆ ಬಿಟ್ಟಿಲ್ಲ. ಅಪಾರ ಪ್ರಮಾಣದ ಹಣ, ಚಿನ್ನಾಭರಣ ಪತ್ತೆಯಾಗಿರುವುದರಿಂದ ಈ ಪ್ರಕರಣವನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯಕ್ಕೆ ವಹಿಸುವ ಸಾಧ್ಯತೆ ಇದೆ. ಸದ್ಯ ಆದಾಯ ತೆರಿಗೆ ಅಧಿಕಾರಿಗಳ ವಶದಲ್ಲಿರುವ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಇಡಿ ವಶಕ್ಕೆ ನೀಡುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ರಾಜಕೀಯ ವೈಷಮ್ಯದಿಂದ ಈ ದಾಳಿ ನಡೆಸಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಕೂಡ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸದೆದುರು ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆಯಿಂದ ಜಮಾಯಿಸಿದ್ದು ಐಟಿ ದಾಳಿ ವಿರೋಧಿಸಿ ಘೋಷಣೆಗಳನ್ನು ಕೂಗಿದ್ದಾರೆ. ಜಾರಿ ನಿರ್ದೇಶನಾಲಯದಿಂದ ಬಂಧನವಾಗುವ ಸಾಧ್ಯತೆ ಇರುವುದರಿಂದ ಡಿಕೆಶಿ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕಳೆದ 2008 75 ಕೋಟಿ ರೂಪಾಯಿ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದ ಡಿಕೆ ಶಿರವರು 2013 250 ಕೋಟಿ ರೂಪಾಯಿಗಳ ಆಸ್ತಿ ಘೋಷಣೆ ಮಾಡಿಕೊಂಡು ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿದ್ದರು. ಘೋಷಿತ ಆಸ್ತಿಯೇ ಈ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಐಟಿ ವಶಪಡಿಸಿಕೊಂಡಿರುವ ದಾಖಲೆಗಳಿಗೆ ಸಮಜಾಯಿಷಿ ನೀಡಿ ಈ ಪ್ರಕರಣದಿಂದ ಹೊರಬರಲಿದ್ದಾರೆ ಎಂದು ಅವರ ಬೆಂಬಲಿಗರು ತಿಳಿಸಿದ್ದಾರೆ. ಬಿಜೆಪಿ ಐಟಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ರೂಪಿಸಿರುವ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವರ ಕಚೇರಿ ನಿವಾಸಗಳ ಮೇಲೆ ನಡೆಸಿರುವ ಐಟಿ ದಾಳಿ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸಿದ್ದಾರೆ. ಈ ಸಂಬಂಧ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದರು. ಇದರ ಹಿನ್ನೆಲೆ ಇಂದು ನಗರದ ಮೌರ್ಯ ಹೋಟೆಲ್ ಬಳಿ ಇರುವ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ್ದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಆಪ್ತರು ಅವರ ನಿವಾಸ ಹಾಗೂ ಕಚೇರಿಗಳ ಮೇಲೆ ನಡೆದಿರುವ ದಾಳಿ ರಾಜಕೀಯ ಪ್ರೇರಿತವಾಗಿದ್ದು ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಎಂದು ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ಶಾಸಕ ದಿನೇಶ್ ಗುಂಡೂರಾವ್ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದ್ದು ಅದೇ ರೀತಿ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದ ಸೇಡಿನ ರಾಜಕಾರಣದ ವಿರುದ್ಧ ಪ್ರತಿಭಟನೆ ನಡೆಸಬೇಕು ಎಂದು ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಬಿಜೆಪಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರನ್ನು ಐಟಿ ದಾಳಿ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡುತ್ತಿದೆ. ಇದಕ್ಕೆ ಎದೆಗುಂದದೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕಾದ ಅಗತ್ಯವಿದೆ ಎಂದು ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಸರ್ವಾಧಿಕಾರಿ ಧೋರಣೆ ಮುಂತಾದ ವಿಷಯಗಳ ಬಗ್ಗೆ ಹೋರಾಟದ ಮೂಲಕ ಉತ್ತರ ನೀಡಬೇಕೆಂದು ಹೇಳಿದ್ದಾರೆ. ಐಟಿ ದಾಳಿ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ ಅವರು, ಇದೇ ರೀತಿ ಐಟಿ ದಾಳಿಯನ್ನು ತಮ್ಮ ಹಲವು ಶಾಸಕರು ಸಚಿವರ ಮೇಲೆ ನಡೆಸುವ ಮೂಲಕ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಮಾಡುವ ಪ್ರಯತ್ನವನ್ನ ಕೇಂದ್ರದ ಎನ್ಡಿಎ ಸರ್ಕಾರ ಮಾಡುತ್ತಿದೆ. ಎಚ್ಚರದಿಂದ ಇರಬೇಕು ಎಂದು ಸೂಚಿಸಿದ್ದಾರೆ. ಅಕ್ರಮದ ವಿಚಾರದಲ್ಲಿ ನಾವು ಯೋಚನೆ ಮಾಡಬಾರ್ದು. ಯಾರು ಕಳ್ಳ ಸಾಗಾಣಿಕೆಕಾರರು, ಯಾರು ದಾಸ್ತಾನುಗಾರರ ಪರವಾಗಿ ಒಂದು ಪಕ್ಷ ನೀವು ಅಧಿಕಾರಕ್ಕೆ ಬಂದುಬಿಟ್ಟು ಜನ ಶೋಷಣೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಮಾತಲ್ಲಿ ಅವಕಾಶ ಕೊಟ್ಟು ತಮಗೆಲ್ಲ ವಂದಿಸಿ
ಏನಿಗಾಗಲೇ ನಿನ್ನೆಯಿಂದ ನೋಡಿರ್ತಕ್ಕಂಥ ಬೆಳವಣಿಗೆಗಳ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೌರ್ಯ ಹೋಟೆಲ್ನ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ಏನು ಈ ಒಂದು ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಸಚಿವರಾದ ಕೆ ಜೆ ಜಾರ್ಜ್ ಅವರು ಮತ್ತೆ ದಿನೇಶ್ ಗುಂಡೂರಾವ್ ಅವರು ಏನು ಪಾಲ್ಗೊಂಡಿದ್ದಾರೆ. ಸೊ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಏನು ಈಗಾಗಲೇ ಪಾಲ್ಗೊಂಡಿದ್ದಾರೆ. ಸೊ ಏನು ನಿನ್ನೆ ನಡೆದಂತಹ ಒಂದು ಬೆಳವಣಿಗೆ ಸಚಿವರಾದ ಇಂಧನ ಸಚಿವರಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮನೆಯಲ್ಲಿ ಐಟಿ ರೇಡ್ ಆಗಿರುವ ಹಿನ್ನೆಲೆಯಲ್ಲಿ ಸೊ ಒಟ್ಟಾರೆ ಸೊ ಏನು ಇದೊಂದು ರಾಜಕೀಯ ಪ್ರೇರಿತವಾದಂತಹ ಒಳಸಂಚು. ಬಿಜೆಪಿಯವರು ಬೇರೆ ಏನು ಮಾಡೋಕ್ಕಾಗದೇನೆ ಸೊ ಇಂಥ ಒಂದು ಐಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನು ಇಟ್ಕೊಂಡು ಕೇಂದ್ರದಲ್ಲಿ ಇರತಕ್ಕಂಥ ಬಿಜೆಪಿ ಸರ್ಕಾರ ಸೊ ಇಂಥ ಒಂದು ಕೆಲಸಗಳನ್ನು ಮಾಡಿಸ್ತಾ ಇದೆ ಅಂತ ಒಂದು ಆರೋಪ ಕೂಡ ಈಗಾಗಲೇ ಮಾಡಿದ್ದಾರೆ. ಸೊ ಏನು ಅದೊಂದು ರಾಜಕೀಯ ಹುನ್ನಾರ ಇದೆ. ಸೊ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಬೆಳವಣಿಗೆಯನ್ನು ಸಹಿಸಕ್ಕಾಗದೇನೆ ಸೊ ಏನು ಭಾರತೀಯ ಜನತಾ ಪಕ್ಷ ಇಂಥ ಒಂದು ಏನು ಇನ್ಕಮ್ ಟ್ಯಾಕ್ಸ್ ಐಟಿ ಡಿಪಾರ್ಟ್ಮೆಂಟ್ ಅನ್ನು ಇಟ್ಕೊಂಡು ಇವತ್ತೊಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಏನು ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಮೌರ್ಯ ಹೋಟೆಲ್ ಹತ್ರ ಬಂದು ಒಂದು ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ನಗರ ಜಿಲ್ಲೆ ಆಗಿರ್ಬೋದು ಬೆಂಗಳೂರಿನ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಹಾಗೂ ಈಗಲ್ಟನ್ ಹೋಟೆಲ್ ಮೇಲೆ ನಡೆದಂಥ ಐಟಿ ದಾಳಿ ಹಿನ್ನೆಲೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರ ವಿರುದ್ಧ ಒಂದು ಕಿಡಿಕಾರಿದ್ದಾರೆ. ಸೊ ಈಗಾಗಲೇ ಒಟ್ಟಾರೆ ಏನು ಈ ಒಂದು ಐಟಿ ರೇಡ್ ಅನ್ನೋದು ಒಂದು ರಾಜಕೀಯ ಪ್ರೇರಿತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ರೀತಿಯಾದಂತಹ ಕೆಲಸವಿಲ್ಲದೆ ಏನು ಅವರು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅವರ ಒಂದು ಅಧಿಕಾರಕ್ಕೆ ಬರುವುದೇ ಇಲ್ಲ ಅನ್ನುವಂತಹ ಮಾತಿನಲ್ಲಿ ಸೊ ಬೇರೆ ಏನು ಮಾಡೋಕ್ಕಾಗದೇನೆ ಸೊ ಏನು ಹಿಂದೆ ಗುಜರಾತಿನ ಶಾಸಕರು ಏನು ಕರ್ನಾಟಕಕ್ಕೆ ಬಂದಿದ್ರು ಸೊ ಅವರನ್ನು ಅತಿಥಿ ಸತ್ಕಾರವನ್ನು ಮಾಡಿರ್ತಕ್ಕಂತಹ ಏನು ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನು ಮನಸ್ಸಿನಲ್ಲಿಟ್ಕೊಂಡು ಅವರ ಮನೆ ಮೇಲೆ ಹಾಗೂ ಅವರ ಕಚೇರಿಗಳ ಮೇಲೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಸಚಿವರಾದ ಕೆ ಜೆ ಜಾರ್ಜ್ ಮತ್ತು ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಗರದ ಮೌರ್ಯ ಹೋಟೆಲ್ ಹತ್ತಿರ ಏನು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಸೊ ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಬಿಜೆಪಿಯವರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವರು ಬಿಜೆಪಿ ಏನು ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರು ಈಗಾಗಲೇ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಚುನಾವಣೆಗಳಲ್ಲಿ ಅವರು ಏನು ಪೆಟ್ಟು ತಿಂದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯು ಕೂಡ ಅವರಿಗೆ ಒಂದು ಪಾಠವನ್ನು ಕಲಿಸಲಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಏನು ರಸ್ತೆಗಳನ್ನು ತಡೆಯುವ ಮೂಲಕ ಏನು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈಗಾಗಲೇ ಇಲ್ಲಿ ನೂರಾರು ಜನ ಕಾರ್ಯಕರ್ತರು ಏನು ಕಾಂಗ್ರೆಸ್ ಪಕ್ಷದ ನೂರಾರು ಜನ ಕಾರ್ಯಕರ್ತರು ಇಲ್ಲಿ ಸೇರಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಏನು ಜನಗಳು ಅವರಿಗೆ ಪಾಠ ಕಲಿಸ್ತಾರೆ ಅನ್ನುವಂಥ ಮಾತನ್ನು ಸಚಿವ ಕೆ ಜೆ ಜಾರ್ಜ್ ಅವರು ಕೂಡ ಹೇಳಿದ್ದಾರೆ. ಸೊ ಈಗಾಗಲೇ ಅವರು ರಸ್ತೆಯನ್ನು ತಡೆಯುವುದರ ಮೂಲಕ ಒಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹಾಗೂ ರಾಜ್ಯಾಧ್ಯಕ್ಷರಿಗೆ ಒಂದು ಕಿಡಿಕಾರಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಅದು ಯಾವ ಹಂತವನ್ನು ಪಡೆಯುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಕುಮಾರ್ ಜೊತೆ ಮೌರ್ಯ ಸೂರ್ಯದ ನ್ಯೂಸ್ ಬೆಂಗಳೂರು. ಸಚಿವ ಡಿಕೆ ಶಿವಕುಮಾರ್ ನಿವಾಸದ ಮೇಲೆ ಐಟಿ ಅಧಿಕಾರಿಗಳ ದಾಳಿ ಖಂಡಿಸಿ ಯಾದಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಶಾಸ್ತ್ರೀಯ ವೃತ್ತದಲ್ಲಿ ಸೇರಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಐಟಿ ದಾಳಿ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿಕೃತಿ ದಹಿಸಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಇಂಧನ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೇಂದ್ರ ಸರ್ಕಾರವು ಇನ್ಕಮ್ ಟ್ಯಾಕ್ಸ್ ಅನ್ನು ದಾಳಿ ಮಾಡಿ ಒಂದು ಸೇಡಿನ ರಾಜಕಾರಣವನ್ನು ಮಾಡುವ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಎಲ್ಲರೂ ಕೂಡಿಕೊಂಡು ಇವತ್ತಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಸರ್ಕಾರ
ನಂತರ ಸೂರ್ಯೋದಯ ನ್ಯೂಸ್ ಮುಂದುವರಿಯುತ್ತೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ 4, 2017 ಆಗಸ್ಟ್ 15, 2017 ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಕುವೆಂಪುರವರ ಜೀವನ ಸ್ಮರಣೆಯ ಮತ್ತು ಸ್ಮಾರಕವನ್ನು ವಿಶೇಷ ವಿನ್ಯಾಸದಿಂದ ಕೂಡಿದ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತಿದೆ. ಆಗಸ್ಟ್ 4, 2017 ಮಧ್ಯಾಹ್ನ 1 ಗಂಟೆಗೆ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಲೋಕಾರ್ಪಣೆಗೊಳ್ಳಲಿದ್ದು ರಾಜ್ಯಪಾಲ ವಜುಭಾಯಿ ವಾಲಾರವರಿಂದ ಉದ್ಘಾಟನೆ. ಮುಖ್ಯ ಅತಿಥಿಗಳು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಉಮಾಶ್ರೀ, ಚಿಕ್ಕಪೇಟೆ ಶಾಸಕ ಆರ್ವಿ ದೇವರಾಜ್ ಮತ್ತು ಮೇಯರ್ ಪದ್ಮಾವತಿ ಮತ್ತು ಪಾಲಿಕೆ ಸದಸ್ಯರು ಉದ್ಘಾಟನೆ ಸಮಾರಂಭಕ್ಕೆ ಉಪಸ್ಥಿತರಿರುತ್ತಾರೆ. ಲಾಲ್ಬಾಗ್ ಸಸ್ಯಕಾಸಿಯ ನರ್ಸರ್ಮ್ಯಾನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಿಧ ವಿಧವಾದ ಉತ್ತಮ ತಳಿ ಗಿಡಗಳು ಹಾಗೂ ಸುಂದರವಾದ ವಿವಿಧ ರೀತಿಯ ಹೂ ಗಿಡಗಳು ರಿಯಾಯಿತಿ ದರದಲ್ಲಿ ಸಿಗುತ್ತದೆ. ಸರ್, ಇದುವರೆಗೂ ನಮ್ಮ ಒಂದು ನರ್ಸರಿಯನ್ನು ತಾವೆಲ್ಲರೂ ನೋಡಿದ್ದೀರಾ. ಇಲ್ಲಿ ನಾವು ಗ್ರಾಹಕರಿಗೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿದಿನ ನಮಗೆ 200-250 ಜನ ಗ್ರಾಹಕರು ನಮ್ಮಲ್ಲಿ ಪ್ರತಿದಿನ ಬಂದು ಭೇಟಿ ಮಾಡಿ ಗಿಡಗಳನ್ನು ಮತ್ತು ಪರಿಕರಗಳನ್ನು, ಬೀಜಗಳನ್ನು, ಅಲಂಕಾರಿಕ ಬೀಜ ಇರ್ಬೋದು, ತರಕಾರಿ ಹೂವಿನ ಬಿಡ್ಬೋದು, ಎಲ್ಲ ಗಿಡಗಳನ್ನು ತೊಗೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ನಾವು ಗ್ರಾಹಕರಿಗೋಸ್ಕರ ಏನು ಮಾಡಿದ್ದೀವಿ ಅಂತಂದರೆ, ಪ್ರತಿಯೊಬ್ಬ ಗ್ರಾಹಕರಿಗೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲಾಗಿ ಅಟೆಂಡ್ ಮಾಡಲಿಕ್ಕೆ ನಮ್ಮಲ್ಲಿ ಗಾರ್ಡ್ನರ್ಸ್ ಇದ್ದಾರೆ. ಅವರಿಗೆ ಬೇಕಾದ ತಾಂತ್ರಿಕ ಮಾಹಿತಿಯನ್ನೇ ಕೊಡ್ತೀವಿ. ಅವ್ರಿಗೆ ಬೇಕಾದ ಗಿಡಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಮ್ಮ ಗಾರ್ಡ್ನರ್ಸು ಹೆಲ್ಪ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಮತ್ತು ತುಂಬ ಜಾಸ್ತಿ ಗಿಡಗಳನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ತಾಂತ್ರಿಕ ಮಾಹಿತಿ ಕೊಡೋದಿರ್ಬೋದು, ಪ್ಲಸ್ ಅಂಥವರಿಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದನೇ ಒಂದು ಸಾಗಾಣಿಕೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸರ್. ಗಿಡಗಳ ಬೆಳವಣಿಗೆಗೆ ಬೇಕಾದ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇರ್ಬೋದು, ಸಸ್ಯ ಸಂರಕ್ಷಣಾ ಔಷಧಿಗಳು ಅಂದರೆ ನೀಮ್ ಬೇಸ್ಡ್ ಸಸ್ಯ ಸಂರಕ್ಷಣಾ ಔಷಧಿಗಳಿರ್ಬೋದು, ಪಾಟ್ ಇರ್ಬೋದು, ಪ್ಲಾಸ್ಟಿಕ್ ಪಾಟ್ಸ್ ಇರ್ಬೋದು, ಮಡ್ ಪಾಟ್ ಇರ್ಬೋದು, ಎಲ್ಲ ರೀತಿಯ ಮೆನ್ಯೂರ್ಸು ಇರ್ಬೋದು, ರೆಡಿಮಿಕ್ಸು, ಮಣ್ಣು, ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡಿ ರೆಡಿ ಟು ಪ್ಲಾಂಟ್ ಅಂತ ಒಂದು ರೆಡಿಮಿಕ್ಸನ್ನು ನಾವು ಇಲ್ಲಿಟ್ಟು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಒಂದು ರಿಯಾಯಿತಿ ದರದಲ್ಲಿ. ಸಾರ್ವಜನಿಕರು ನರ್ಸರಿಮ್ಯಾನ್ ಕೋಆಪರೇಟಿವ್ ಸೊಸೈಟಿಗೆ ಹಿಂದೆ ಭೇಟಿ ನೀಡಿ. ಸೂರ್ಯೋದಯ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಕೇವಲ ಕಾಲಹರಣ ಮಾಡುತ್ತಾ ಮತ್ತು ಜಾತಿ ಜಾತಿಗಳಲ್ಲಿ ಕೋಮುವಾದ ಸೃಷ್ಟಿಸುತ್ತಿರುವ ಕರ್ನಾಟಕ ಸರ್ಕಾರವನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿ ಕನ್ನಡ ಜಾಗೃತಿ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ಜಾಗೃತಿ ವೇದಿಕೆಯ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗಾಗಿ ಹಾಗೂ ಸಮಗ್ರ ಕರ್ನಾಟಕ ಅಭಿವೃದ್ಧಿಗಾಗಿ ಮತ್ತು ಕಾವೇರಿ ವಿಚಾರ ಇತ್ಯಾದಿಗಳನ್ನು ಬಿಟ್ಟು ರಾಜ್ಯ ಸರ್ಕಾರವು ಜಾತಿವಾದಗಳನ್ನು ಮಾಡುತ್ತಾ ಕೋಮುವಾದವನ್ನು ಮಾಡಿಕೊಳ್ಳುತ್ತಾ ಬಂದಿದೆ. ಇಂತಹ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕೋಣವನ್ನು ಮೆರವಣಿಗೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನ ಗೌರವಾನ್ವಿತ ರಾಜ್ಯಪಾಲರಿಗೆ ಕಳುಹಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಒಟ್ಟಾರೆ ಕೋಣದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರ ಇಟ್ಟು ಕನ್ನಡ ಜಾಗೃತಿ ವೇದಿಕೆಯ ಒಕ್ಕೂಟದ ಸಂಘದಿಂದ ವಿನೂತನ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದಲ್ಲಿ ಜಾತಿ ಜಾತಿ ಮೀಸಲಿಟ್ಟಿರುವ ರಾಜ್ಯ ಸರ್ಕಾರಕ್ಕೆ
ಆಧಾರಿತವಾಗಿ ಬಿರುಸಿನ ಚರ್ಚೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿಯೇ ನಗರದಲ್ಲಿ ವೀರಶೈವ ಲಿಂಗಾಯತರು ಬಸವ ತತ್ವ ಬೆಂಬಲಿತ ಹಲವು ನಾಯಕರು ನಮಗೆ ಪ್ರತ್ಯೇಕ ಧರ್ಮ ಬೇಡ ಎಂದು ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡಿದರು. ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆಯಲ್ಲ, ಎರಡೂ ಒಂದೇ. ವೀರಶೈವ ಲಿಂಗಾಯತಕ್ಕೆ ಸ್ವತಂತ್ರ ಸ್ಥಾನಮಾನ ಪಡೆಯಲು ಹೋರಾಟ ನಡೆಯುತ್ತಲೇ ಇವೆ. ಇನ್ನೊಂದೆಡೆ ಪ್ರತ್ಯೇಕ ಧರ್ಮದ ಪರ ಹೋರಾಟ ನಡೆದರೆ ಮತ್ತೊಂದೆಡೆ ವಿರೋಧ ವ್ಯಕ್ತಪಡಿಸಿ ಹೋರಾಟಗಳು ನಡೆಯುತ್ತಿವೆ. ಕೇಂದ್ರ ಸರ್ಕಾರ ಹೇಗೆ ಈ ಧರ್ಮದ ನಿಲುವಿನ ವಿವಾದಕ್ಕೆ ತೆರೆ ಎಳೆಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ನಮ್ಮ ಸಮಾಜಕ್ಕೆ ಒಂದು ಕಂಟಕವನ್ನು ಬಂದಿದೆ. ಆ ಕಂಟಕ ಯಾರೆಂದ್ರೆ ಮಾತನಾಡುವವರು. ಮಾತೇ ಮಾತೇ ಈ ಕಾರ್ಯಕ್ರಮ ಸ್ವಾಗತಗಳನ್ನು ನೋಡಿ ಒಂದು ಮಾತಾಡ್ತೀನಿ. ತಂಬಾಪುರಿ ಶ್ರೀಗಳನ್ನು ನಾವೆಲ್ಲ ಓಡಾಡಿ ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಒಂದು ರಿಪೋರ್ಟನ್ನು ನೋಡಿದಾಗ ಬಸವಾದಿ ಶರಣರು ತಮ್ಮ ವಚನಗಳಲ್ಲೇ ವೀರಶೈವ ಲಿಂಗಾಯತ ಒಂದೇ ಅನ್ನೋದನ್ನು ಬಹುತೇಕ ಒಂದು ವಚನಗಳಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಅದು ಬಸವಣ್ಣ ಮಾಡಿದ್ದಾರೆ, ಚನ್ನಬಸವಣ್ಣವ್ರು ಮಾಡಿದ್ದಾರೆ, ಅಲ್ಲಂಪ್ರಭುಗಳು ಮಾಡಿದ್ದಾರೆ, ಅಕ್ಕಮ್ಮ ಮಾದೇವಿ ಅವರು ಮಾಡಿದ್ದಾರೆ. ಹಾಗಾಗಿ ಇವರು ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಹೇಳಿಕೊಂಡು ಸಮಾಜನೇನು ಹೊಡಿತಾ ಇದ್ದಾರಲ್ಲ ಇವರು. ಇಲ್ಲಿ ನನಗನ್ಸಿದ ಮಟ್ಟಿಗೆ ಇವರಿಗೇನೋ ಒಂದು ವಿದೇಶಿ ಮಷಿನರಿಗಳು ಕೈವಾಡಿಗಳು ಬೆನ್ನಿಗೆ ಇದ್ದಂಗೆ. ಯಾಕೆ ಹಿಂದೂ ಧರ್ಮವನ್ನು ವಿಭಜಿಸುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇವರು ಸ್ವಯಂ ಘೋಷಿತ ಯಾವ ಹರಿಹರ ರಾಘವಂಕ, ಯಾವ ನಮ್ಮ ಪಾಲ್ಕುರ್ಕಿ ಸೋಮನಾಥ, ಭೀಮಕವಿ, ಈ ಒಂದು 10ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಸುಮಾರು 1000 ವರ್ಷದ ಇತಿಹಾಸದಲ್ಲಿ 1000 ಸಾಹಿತಿಗಳು ಹೇಳಲಾರದ ಮಾತು. ಈ ಕೆಲವು ನಾಸ್ತಿಕವಾದಿ ಮಾರ್ಕ್ಸ್ವಾದವನ್ನು ವಿಚಾರನ ಇಟ್ಟುಕೊಂಡು ಈ ವೀರಶೈವ ಲಿಂಗಾಯತ ತತ್ವವನ್ನು ಗೊತ್ತಿಲ್ಲದಂಥ ಈ ರಂಜಾನ್ ದರ್ಗಾ ಅಂಥವ್ರು ಮತ್ತು ವಚನಾಂಕಿತವನ್ನೆತ್ತಿದ್ದಂಥ ಮಾತೆ ಮಾದೇವಿ ಅಂಥವ್ರು ಈ ವೀರಶೈವ ಲಿಂಗಾಯತ ಬಗ್ಗೆ ಮಾತಾಡುವಂಥ ಅಧಿಕಾರವೂ ಇಲ್ಲ ಮತ್ತು ಅವರಿಗೆ ಆ ಯೋಗ್ಯತೆಯೂ ಇಲ್ಲ. ಅಂಥ ಒಂದು ವಿಷಯವನ್ನು ಮಾನ್ಯ ಚಿದಾನಂದ ಮೂರ್ತಿಯವರ ಒಂದು ಸಂಶೋಧನೆ ಮತ್ತು ಎಲ್ಲ ಹಿರಿಯ ಜಗದ್ಗುರುಗಳ ಸ್ವಾಮೀಜಿಗಳ ಒಂದು ಪರಂಪರೆಯನ್ನು ಹೊಂದಿರುವಂಥ ಒಂದು ಪೀಠದ ಆ ಪರಂಪರೆಯವರನ್ನು ನಾವೆಲ್ಲ ಹೇಳಿಕೆಗಳನ್ನು ಸಂಗ್ರಹಿಸಿ ಈ ಒಂದು ಪ್ರೆಸ್ ಮುಖಾಂತರ ನಾವು ಖಂಡನೆ ಮಾಡ್ತಾ ಇದ್ದೇವೆ ವೀರಭದ್ರ ಸೇನೆಯಿಂದ. ಈ ಸ್ವಾಮಿಗಳು ಅಂದರೆ ಸ್ವಯಂ ಘೋಷಿತ ಏನು ಲಿಂಗಾಯತ ಬೇರೆ ವೀರಶೈವ ಬೇರೆ ಹಿಂದೂ ಬೇರೆ ಅಂತೇನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ನಾವು ಏನಂದ್ರೆ ಈ ರಾಜ್ಯದ ಎಲ್ಲ ಉದ್ದಗಲಕ್ಕೂ ನಾವು ಜನಜಾಗೃತಿಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಮಗೊಂದು ಮನವಿ ಇದೆ. ಈ ಏನು ಸ್ವಯಂ ಘೋಷಿತ ಈ ಸಂಘಟನೆಗಳು ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಲಿಂಗಾಯತ ರ್ಯಾಲಿಗಳು, ಇದಕ್ಕೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಇದು ವಿಭಜನವಾದಿ ಹಿಂದುತ್ವದ ವಿಭಜನವಾದಿಗೆ ಯಾವುದು ವಿದೇಶಿ ಯಾವುದಾದ್ರೂ ಫಂಡ್ ಇವರಿಗೆ ಬರ್ತಾ ಇದೆಯಾ? ಇದನ್ನು ಸಹ ಏನದಂದ್ರೆ IT ಇದವರು ಏನದಂದ್ರೆ ಇದ್ರ ಬಗ್ಗೆ ಇನ್ಕಮ್ ಟ್ಯಾಕ್ಸ್ದವರು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಕರಿಚಿರತೆ ಎಂದೇ ಕುಖ್ಯಾತಿ ಪಡೆದಿದ್ದ ಕುಖ್ಯಾತಿ ರೌಡಿ ಮಾರ್ಕೆಟ್ ಸತೀಶ್ ಬಲಗೈ ಬಂಟ ಮಲ್ಲಿಕಾರ್ಜುನ್ ಅಲಿಯಾಸ್ ಕರಿಚಿರತೆ ಎಂಬಾತ ಪೊಲೀಸ್ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಕೊಲೆಯಾದ ಕರಿಚಿರತೆ ಅಲಿಯಾಸ್ ಶಿವಾನಂದ ವಿಶ್ವಕರ್ಮ ಸುಲಿಗೆ, ಕೊಲೆ ಯತ್ನ, ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿ ಕಳೆದ ಹಲವಾರು ದಿನಗಳಿಂದ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಈತನ ವಿರುದ್ಧ ಕೋಕಾ ಮತ್ತು ಗುಂಡಾ ಕಾಯ್ದೆಯ ಅಡಿಯಲ್ಲಿ ಬಂಧಿಸಲು ಆದೇಶಿಸಲಾಗಿತ್ತು. ಬೈಕ್ ಮೇಲೆ ಹೊರಟಾಗ ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದಾನೆ. ಆತ ಹಾರಿಸಿದ ಗುಂಡು ಗ್ರಾಮೀಣ DSP ಹುಲ್ಲೂರ್ ಅವರ ಕೈಗೆ ತಗುಲಿದೆ. ಜೀವ ರಕ್ಷಣೆಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶಾಂತಿನಾಥ ಹಾರಿಸಿದ ಗುಂಡಿಗೆ ರೌಡಿ ಶೀಟರ್ ಮಲ್ಲಿಕಾರ್ಜುನ್ ನಂದೂರ್ ಅಲಿಯಾಸ್ ಕರಿಚಿರತೆ ಗುಂಡಿಗೆ ಬಲಿಯಾಗಿದ್ದಾನೆ. ಸಂವಾದ ಸಂಸ್ಥೆ ಪತ್ರಿಕಾಗೋಷ್ಠಿ ನಡೆಸಿ ಸಾಮಾಜಿಕವಾಗಿ ಎಲ್ಲವನ್ನು ಕಳೆದುಕೊಂಡಿರುವವರಿಗೆ ಆಸರೆಯಾಗಿರುತ್ತೇವೆ ಎಂದು ತಿಳಿಸಿದ್ದಾರೆ. ಸಂವಾದ ಸಂಸ್ಥೆಯ ಪತ್ರಿಕಾಗೋಷ್ಠಿಯಲ್ಲಿ ಅನುಪ್ರಭಾಕರ್ ಭಾಗಿಯಾಗಿ ಈ ಸಂಸ್ಥೆಯ ವತಿಯಿಂದ ಹಲವಾರು ಮಹಿಳೆಯರಿಗೆ ಉಚಿತವಾದ ಆರೋಗ್ಯ ಚಿಕಿತ್ಸೆ ನೀಡುವುದರ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿ ಅಂಧ ಹಾಗೂ ಶ್ರವಣದೋಷವುಳ್ಳ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಹಾಯ ಹಸ್ತ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. Once you're labeled, that doesn't, that stigma that you have kind of imbibed into your system does not get released very easily unless you go. And that's okay. Aren't we all talking about uniqueness? Aren't we all celebrating the concept of me being unique? Music therapy is something that has worked to a certain extent. But then it's not a universal, it's like a bit of program. Yeah, I think it's being aware, accepting yourself, and your family is acceptance. So there comes the whole concept of getting your family together and saying, you know what, this is okay. He or she is unique. Let's accept and let's make them a part of our.
ಮಹಿಳಾ ದಕ್ಷತಾ ಸಮಿತಿಯವರು 25ನೇ ವರ್ಷದ ಬೆಳ್ಳಿ ಹಬ್ಬ ಕಾರ್ಯಕ್ರಮದ ಹಿನ್ನೆಲೆ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಖ್ಯಾತ ಗಾಯಕ ರಘು ದೀಕ್ಷಿತ್ ಉಪಸ್ಥಿತರಿದ್ದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿದ ಮಹಿಳಾ ದಕ್ಷತಾ ಸಮಿತಿಯವರು ಮಹಿಳೆಯರಿಗಾಗಿ ಹಾಗೂ ಹೆಣ್ಣು ಮಕ್ಕಳಿಗಾಗಿ ಉನ್ನತ ವಿದ್ಯಾಭ್ಯಾಸ ಮತ್ತು ಅಧಿಕ ಅರಿವು ಭಾರತೀಯ ಹೆಣ್ಣು ಮಕ್ಕಳ ಜೀವನದ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಅವರ ಇರುವಿಕೆಯನ್ನು ಪರಿಗಣಿಸುವುದಲ್ಲದೆ ಅಧಿಕ ಸಹಾಯವನ್ನು ಉಂಟು ಮಾಡಿದೆ. ಇಷ್ಟಾದರೂ ಅನೇಕ ಸ್ತ್ರೀಯರು ಲಿಂಗ ತಾರತಮ್ಯ, ಸಾಮಾಜಿಕ ಅನ್ಯಾಯ ಮತ್ತು ಅವಮಾನಗಳಿಗೆ ಈಡಾಗಿದ್ದಾರೆ. ವರದಕ್ಷಿಣೆಯಿಂದಾಗುವ ಶೋಷಣೆ, ಮಾನಸಿಕ ಮತ್ತು ದೈಹಿಕ ಶೋಷಣೆಗೆ ಬಲಿಯಾಗುತ್ತಿದ್ದಾರೆ. ಅದಕ್ಕಾಗಿಯೇ ಮಹಿಳಾ ದಕ್ಷತಾ ಸಮಿತಿ ಸ್ವಯಂ ಸೇವಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಪರಿಪೂರ್ಣವಾಗಿ ಬದ್ಧವಾಗಿದೆ. ಅದಕ್ಕಾಗಿ ಅನೇಕ ಕಾರ್ಯಕ್ರಮಗಳು ಹಾಗೂ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು, ಪ್ರಸಿದ್ಧ ಗಾಯಕರಾದ ರಘು ದೀಕ್ಷಿತ್ ರವರು ಫಂಡ್ ರೈಸರ್ ಆಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಆದಷ್ಟು ನಾವು ಪ್ರಯತ್ನ ಮಾಡ್ತೇವೆ ಫ್ಯಾಮಿಲಿ ಸೇವ್ ಮಾಡ್ಲಿಕ್ಕೆ, ಲೀಗಲ್ ಹೋಗದಾಗೆ ಪೊಲೀಸ್ ಹತ್ರ ಹೋಗೋದು, ಆಗಲಿಲ್ಲ ಅಂತಂದ್ರೆ ಲೀಗಲ್ಗೆ ಹೋಗ್ಬೇಕಾಗ್ತದೆ ಕೊನೆಗೆ. ಆಮೇಲೆ ನಮ್ದು ಫಸ್ಟ್ ಫ್ಲೋರಾಗೆ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಆಮೇಲೆ ಒಂದು ಸ್ಮಾಲ್ ಹಾಲ್ ಇದೆ, ಸೆಮಿನಾರ್ ವರ್ಕ್ಶಾಪ್ ಇದೆ ಮೇಲೆ ಸೆಕೆಂಡ್ ಫ್ಲೋರ್ ಫುಲ್ಲು. ನಮಸ್ಕಾರ, ನಾನು ರಘು ದೀಕ್ಷಿತ್. ಇದೇ ತಿಂಗಳಿನ ಆಗಸ್ಟ್ 12ನೇ ತಾರೀಕಂದು ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಂಜೆ 7 ಗಂಟೆಗೆ ನಾನು ನನ್ನ ತಂಡದಿಂದ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಈ ಕಾನ್ಸರ್ಟ್ ಬಂದು ಕರ್ನಾಟಕದ ಬೆಂಗಳೂರಿನಲ್ಲೇ ಇರುವಂಥ ಮಹಿಳಾ ದಕ್ಷತಾ ಸಮಿತಿಯವರ 25ನೇ ವಾರ್ಷಿಕೋತ್ಸವಕ್ಕಾಗಿ ಆಯೋಜಿಸಲಾಗಿದೆ. ಇದೇ ಸಮಾರಂಭದಲ್ಲಿ ನಾವು ಇದನ್ನು ಒಂದು ಫಂಡ್ ರೈಸಿಂಗ್ ಕಾನ್ಸರ್ಟ್ ಆಗಿ ಮಾಡಿ ಅವರು ಮಹಿಳಾ ದಕ್ಷತಾ ಸಮಿತಿಯವರು ಮಾಡ್ತಿರೋ ಬಹಳ ಒಳ್ಳೆ ಒಳ್ಳೆ ಕೆಲಸಕ್ಕೆ ಸಹಕಾರ ಆಗಲಿ, ಬೆಂಬಲ ಇರಲಿ ಅಂತ ಮಾಡ್ತಾ ಇದ್ದೀವಿ. ಸೊ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟನ್ನು ಖರೀದಿ ಮಾಡಿ bookmyshow.com ಹಾಗೂ ಇತರ ಆನ್ಲೈನ್ ಮತ್ತು ವೇರಿಯಸ್ ಔಟ್ಲೆಟ್ಸಲ್ಲಿ ಟಿಕೆಟ್ ಸೇಲ್ಸ್ ಆಗ್ತಾಯಿದೆ. ಅದನ್ನು ಮಹಿಳಾ ದಕ್ಷತಾ ಸಮಿತಿಯವರ ವೆಬ್ಸೈಟಲ್ಲಿ ನೋಡ್ಬೋದು, ಇಲ್ಲಾಂದರೆ ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬೇಕಾದ್ರೆ ನೋಡ್ಬೋದು ಡೀಟೇಲ್ಸ್ನ. ಖರೀದಿ ಮಾಡಿ ಬಂದು ಇವರು ಮಾಡ್ತಾರೆ ಒಳ್ಳೊಳ್ಳೆ ಕಾರ್ಯಕ್ಕೆ ನೀವು ಬೆಂಬಲ ಕೊಡಬೇಕು ಅಂತ ನಂಬಿದ್ದೀನಿ. ದಯವಿಟ್ಟು ಬನ್ನಿ. ನೇರ, ನಿಖರ, ನಿರ್ದಿಷ್ಟ ಸುದ್ದಿ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸೂರ್ಯೋದಯ ಟಿವಿ.